ಇದು ನೋಡಿ, ಚಿರೋಟಿ ರವೆಯಲ್ಲಿ ಈ ಥರ ಪೂರಿ ಮಾಡ್ಕೊಳ್ಳಿ. ತಣ್ಣಗಾದ್ರೂ ಉಬ್ಬಿಕೊಂಡೇ ಇರುತ್ತೆ, ಮೆತ್ತಗಾಗೋದೇ ಇಲ್ಲ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ, ಇದು ತಣ್ಣಗಾಗಿದೆ. ಇದಕ್ಕೆ ನಾನು ಚಿಯಾಳಿ ಇತ್ತು, ಚಿಯಾಳಿ ಜೊತೆ ತಿಂತಾ ಇದ್ದೀವಿ ನಾವು. ಸಾಗು ಕೂಡ ಮಾಡ್ಕೋಬೋದು. ಈ ಚಿಯಾಳಿನೂ ಪೂರಿಗೂ ತುಂಬ ಚೆನ್ನಾಗಿರುತ್ತೆ. ಹೆಸರು ಬೇಳೆದು ಇದಕ್ಕೆ ಚಿರೋಟಿ ರವೆ ತಗೋತಾ ಇದ್ದೀನಿ ನಾನು. ಒಂದು ಲೋಟ ಅಷ್ಟು ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಇದು ಸಣ್ಣಕ್ಕೆ ಬರುತ್ತಲ್ಲ, ಒಬ್ಬಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಇದು ಒಂದೇ ಆಗ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೀರು ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಂಡು ಕಲಸಿಟ್ಕೋಬೇಕು. ಇವಾಗ ನಾವು ಪೂರಿಗೆ ಮಾಮೂಲಿ ಏನು ಕಲಿಸ್ತೀವೋ ಚಪಾತಿಗೂ ಪೂರಿಗೆ ಆ ಥರ ಕಲಸಿಟ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಒಂದು ಸ್ವಲ್ಪ ಮೆತ್ತಗಿದ್ರೂ ಆಮೇಲೆ ಆ ರವೆ ಅಲ್ವಾ ಹೀರ್ಕೊಳ್ಳುತ್ತೆ ನೀರು, ಚೆನ್ನಾಗಾಗುತ್ತೆ. ಈ ಅದಕ್ಕೆ ಕಲಿಸ್ಕೊಳ್ಳಿ ಈ ಪೂರಿ. ತುಂಬ ಜನ ಕ್ರಿಸ್ಪಿ ಕ್ರಿಸ್ಪಿ ತೋರಿಸಿ ಅಂತ ಇದ್ದರು, ಅದಕ್ಕೆ ಮಾಡ್ತಾಯಿದ್ದೀನಿ. ಬರೀ ರವೆ ಹಾಕ್ಕೊಂಡ್ರೆ ಚಿರೋಟಿ ರವೆ ಫುಲ್ಲು ಚೆನ್ನಾಗಿ ಬರುತ್ತೆ. ತಣ್ಣಗಾಗಲಿ, ನೀವು ಎಷ್ಟೊತ್ತು ಸಾಯಂಕಾಲವರೆಗೂ ಇಡಿ, ಹಿಂಗೆ ಅನ್ನಿ ಸೌಂಡ್ ಬಂದೇ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಉಬ್ಬಿಕೊಂಡೇ ಇರುತ್ತೆ. ನಾನಿವಾಗ ಇದೆಲ್ಲ ಕಲಸಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ ಸೈಡ್ಗೆ. ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆಗಳು ಮಾಡಿಟ್ಕೊಳ್ಳಿ, ಒಂದು 7-8 ಉಂಡೆ ಮಾಡಿಟ್ಕೊಳ್ಳಿ. ಆಮೇಲೆ ಅದಕ್ಕೆ ತಟ್ಟೆ ಮುಚ್ಚಿಟ್ಬಿಟ್ಟು ಮತ್ತೆ ಬೇಕಾದಾಗ ಮಾಡಿಟ್ಕೊಳ್ಳಿ. ಈ ಥರ 7-8 ಉಜ್ಜಿಟ್ಕೊಳ್ಳಿ, ಏನಾಗಲ್ಲ. ಒಬ್ಬೊಬ್ರಿಗೆ ಆಗುತ್ತಲ್ವಾ, ಒಬ್ರು ತಿನ್ನೋದ್ರೊಳಗೆ ಒಬ್ರಿಗೆ ಮಾಡಿಕೊಡ್ಬೋದು. ಈ ಥರ ಒಂದು ಚಪಾತಿ ಅಷ್ಟು ತೆಳ್ಳಕ್ಕೆ ಬೇಡ, ಒಂದು ಸ್ವಲ್ಪ ಉಬ್ಬಿಕೊಳ್ಳೋ ಥರ. ಈ ರವೆ ಅಲ್ವಾ ಸಣ್ಣ ಇದ್ರೂ ಉಬ್ಕೊಳ್ಳುತ್ತೆ. ಆದರೂ ಫಸ್ಟು ನೀವು ಮಾಡೋವ್ರಿಗೆ ಐಡಿಯಾ ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮಾಮೂಲಿ ಪೂರಿ ಇಟ್ಟು ಉಜ್ಜುತ್ತೀವಲ್ವಾ, ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಉಜ್ಕೊಳ್ಳಿ. ಇವಾಗ ಇದು ಅಷ್ಟೇ ಪಸ್ಟ್ದು, ಸ್ವಲ್ಪ ನಿಧಾನ ಬರುತ್ತೆ ನೋಡಿ. ಇನ್ನೂ ಬರಬೇಕು ಉಬ್ಕೊಂಡಿದ್ದು, ಎಣ್ಣೆ ಕಾಯಬೇಕು ಅದಕ್ಕೆ. ಇದು ನೋಡಿ, ಇದು ಎದ್ಕೊಳ್ಳುತ್ತೆ, ಹಾಕಿದ ತಕ್ಷಣ ಬರುತ್ತೆ ನೋಡಿ. ಇದು ಎಷ್ಟು ದೊಡ್ಡದಾಗುತ್ತೆ ನೋಡಿ, ಎಲ್ಲ ಉಬ್ಕೊಂಡು ಬರುತ್ತೆ. ಅಂದರೆ ಇದು ಕಲ್ಲರು ತುಂಬ ಚೇಂಜ್ ಆಗಲ್ಲ, ಸ್ವಲ್ಪ ವೆಯ್ಟಿಗಿರುತ್ತೆ. ನಾವು ಬೇಕು ಅಂದರೆ ಕಲ್ಲರು ಬರ್ಸ್ಕೋಬೋದು ಇನ್ನು ಸ್ವಲ್ಪ ಹೊತ್ತು ಇಟ್ಕೊಂಡು, ಆದರೆ ಇಷ್ಟಾದ್ರೂ ಫ್ರೈ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಕಲ್ಲರ್ ಬರಬೇಕು ಅಂದರೆ ಆವರೆಗೂ ಬೇಯಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರನೇ ತೆಗೆದಿಟ್ಕೊಳ್ಳಿ. ನಮ್ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕು, ಯಾರಿಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀನಿ. ಒಂದು ಕಲ್ಲರ್ ಬರ್ಸಿರೋದು ತೋರಿಸ್ತೀನಿ ರೀ ನಾನು ನೋಡಿ. ಇಟ್ಟರೆ ಇದು ಕಲ್ಲರೂ ಬರುತ್ತೆ, ಸೌಂಡ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ. ಮಾಡ್ಕೊಂಡು ನೋಡಿ, ಇಷ್ಟಾಗುತ್ತೆ. ಯಾವುದೇ ಸಾಗು ಆಗಲಿ, ಚಟ್ನಿ ಆಗಲಿ, ಯಾವುದಾದ್ರೂ ಸೆಟ್ ಆಗುತ್ತೆ ಇದಕ್ಕೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ.